ನಮಸ್ಕಾರ, ಇದು ಎಡಿಟರ್ಸ್ ಚಾಯ್ಸ್. ನಾನು ಶಶಿಧರ್ ಭಟ್. ವಾರದ ಮೊದಲ ದಿನ, ಭಾನುವಾರದ ರಜೆಯ ನಂತರ ಎಲ್ಲರೂ ಕೂಡ ಇವತ್ತು ಕೆಲಸಕ್ಕೆ ಹೋಗೋದಕ್ಕೆ ಸಿದ್ಧರಾಗಬೇಕು. ರಜೆಯ ಮನಸ್ಸಿನಿಂದ ಕೆಲಸದ ಮನಸ್ಸು ಇದೆಯಲ್ಲ, ಅದನ್ನು ರೂಪಿಸ್ಕೊಳ್ಬೇಕಾದ್ದು. ಒಂಥರ ಭಾನುವಾರ ನಮ್ಮನ್ನೆಲ್ಲ ರಿಫ್ರೆಶ್ ಮಾಡುತ್ತೆ. ಭಾನುವಾರ ಏನು, ಬೆಳಗಿನಿಂದ ಸಂಜೆವರೆಗೆ ರಿಲ್ಯಾಕ್ಸ್ ಆಗಿ ಸಿನಿಮಾ ನೋಡಿ ಫ್ಯಾಮಿಲಿ ಜೊತೆ ಇದ್ದು ಹೋಟೆಲ್ಗೆ ಹೋಗಿ ಎಲ್ಲೋ ತಿಂಡಿ ತಿಂದು ಏನೋ ಮಾಡಿ ಬಂದಿರ್ತೋ, ಥರ ರಿಲ್ಯಾಕ್ಸ್ ಆಗಿರ್ತೀವಿ. ಸೋಮವಾರ ಬಂದ ತಕ್ಷಣ ಮತ್ತೆ ಬಂತಲ್ಲಪ್ಪ ಕೆಲಸ, ಅಯ್ಯೋ ಥೂ. ನ್ಯಾಚುರಲ್ ಆದ್ದು ಅದು. ಯು ಸಿ, ಬೆಳಗಿನಿಂದ ಸಂಜೆವರೆಗೆ ಕೆಲಸ ಮಾಡಬೇಕು, ದುಡಿಬೇಕು, ಎಲ್ಲ ಮಾಡಲೇಬೇಕು. ನಾನು ಇವತ್ತು ಎರಡು ಸುದ್ದಿಗಳು ನನ್ನ ಗಮನವನ್ನು ಸೆಳೆದು, ಈ ಎರಡು ಸುದ್ದಿಗಳು ನಾಸಾಗೆ ಸಂಬಂಧಪಟ್ಟಿದ್ದು. ನಾಸಾ ಅದು ಬಾಹ್ಯಾಕಾಶ ಸಂಸ್ಥೆ ಅಮೇರಿಕಾದ್ದು. ಭಾರತದಲ್ಲಿ ಇಸ್ರೋ ಇದೆಯಲ್ಲ, ನಿಮಗೆಲ್ಲ ಗೊತ್ತು, ಇಸ್ರೋ ಇದ್ದಂತೆ ನಾಸಾ ಕೂಡ. ಆದರೆ ನಾಸಾ ಒಂದು ಅತ್ಯಾಧುನಿಕ ತಂತ್ರಜ್ಞಾನದ ಮೂಲಕ ಸದಾ ಅಗಸದಲ್ಲಿ ಕಣ್ಣು ಇಡ್ತಾ, ಆಕಾಶದ ನೋಡ್ತಾ, ಇಡೀ ಬಾಹ್ಯಾಕಾಶ ಚಟುವಟಿಕೆ ಬಗ್ಗೆ ಸಂಶೋಧನೆ ನಡೆಸುವಂಥದ್ದು ನಾಸಾ. ನಾಸಾದ ಒಂದು ವರದಿ ಬಂದಿದೆ ನಾಸಾ ಕುರಿತು. ನಾಸಾ ಒಂದು ಅನಿಮೇಷನ್ ಬಿಡುಗಡೆ ಮಾಡಿದೆ, ಅದು ಕಳೆದ 20 ವರ್ಷಗಳಲ್ಲಿ ಭೂಮಿ ಹೇಗೆ ಬದಲಾಗಿದೆ ಅನ್ನೋದು ಅನಿಮೇಷನ್. ಇದರಲ್ಲಿ ಕೆಲವು ಆಘಾತಕಾರಿ ಅಂಶಗಳು ಕೂಡ ಇವೆ. ಬಹಳ ಪ್ರಮುಖವಾಗಿ ಗಮನಿಸುವಂಥದ್ದು, ನಾಸಾ ಸಮುದ್ರದ ಒಳಗಡೆ ಆಗುವ ಬದಲಾವಣೆಗಳನ್ನು, 20 ವರ್ಷದಲ್ಲಿ ಸಮುದ್ರದ ಒಳಗಡೆ ಹೇಗೆ ಬದಲಾವಣೆ ಆಗಿದೆ, ಹಾಗೆಯೇ ಭೂಮಿಯಲ್ಲಿ ಹೇಗೆ ಬದಲಾವಣೆ ಆಗಿದೆ, ಮತ್ತು ಸೂರ್ಯ ಮತ್ತು ಭೂಮಿಯ ನಡುವಿನ ಸಂಬಂಧ ಇದೆಯಲ್ಲ, ಅದರ ಬಗ್ಗೆ ಕೆಲವು ಸೂಕ್ಷ್ಮ ಅಂಶಗಳನ್ನು ಕೂಡ ಈ ಸಂಶೋಧನೆ ಹೊರಹಾಕಿದೆ. ಸೊ ಸೂರ್ಯ ಮತ್ತು ಭೂಮಿಯಿಂದ ನಾನು ಪ್ರಾರಂಭ ಮಾಡೋದಾದರೆ, ಭಾರತೀಯರು ಯಾವತ್ತೂ ಕೂಡ ಸೂರ್ಯ ಮತ್ತು ಚಂದ್ರ ಭೂಮಿಯನ್ನು ಪೂಜಿಸ್ತಾ ಬಂದವರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಪೌರಾಣಿಕ ಕಥೆಗಳು ನಮ್ಮ ನಡುವೆ ಇದೆ. ಸೂರ್ಯ ಏನು ಬೆಳಗ್ಗೆ ಬರುವಾಗ ಎಷ್ಟು ಕುದುರೆಯನ್ನು ಏರಿ ಬರ್ತಾರೆ, ಭಾಳ ಫ್ಯಾಂಟಸಿ ಇರುವಂಥದ್ದು. ಆದರೆ ಭಾರತೀಯರಿಗೆ ಸೂರ್ಯ ಏನಿದ್ದಾನೆ, ಅವನು ಭೂಮಿಯ ಮೇಲಿರುವ ಇಡೀ ಜೀವ ಒಂದು ಸಂಕುಲ ಏನಿದೆ, ಆ ಸಂಕುಲಕ್ಕೂ ಸೂರ್ಯನಿಗೂ ಸಂಬಂಧ ಇದೆ ಅನ್ನೋದು ಭಾರತೀಯರು ಕಂಡುಕೊಂಡಿದ್ದರು. ಭಾರತೀಯರಿಗೆ ಗೊತ್ತಿತ್ತು, ಸೂರ್ಯ ಭೂಮಿಯ ಮೇಲೆ ಪರಿಣಾಮ ಬೀರುವ ಹಾಗೆ ನಮ್ಮೆಲ್ಲರ ಮೇಲೆ, ಅಂದರೆ ಮನುಷ್ಯರ ಮೇಲೆ, ಪ್ರಕೃತಿಯ ಮೇಲೆ ಪ್ರಭಾವ ಬೀರ್ತಾನೆ ಅನ್ನೋದು ಭಾರತೀಯರಿಗೆ ಗೊತ್ತಿತ್ತು. ಸೂರ್ಯ ಮಾತ್ರ ಅಲ್ಲ, ಏನು ಸೌರಮಂಡಲದಲ್ಲಿರುವ ಪ್ರತಿ ಗ್ರಹ ಕೂಡ ಭೂಮಿಯ ಮೇಲೆ ಪ್ರಭಾವ ಬೀರುತ್ತೆ, ಭೂಮಿ ಮನುಷ್ಯರ ಮೇಲೆ ಪ್ರಭಾವ ಬೀರುತ್ತೆ ಅಂತ ಅವರು ಅಂದ್ಕೊಂಡಿದ್ದರು. ಇದು ವೈಜ್ಞಾನಿಕವಾಗಿ ಪ್ರೂವ್ ಆಗಿಲ್ಲ, ಇನ್ನೂ ಸಾಬೀತಾಗಿಲ್ಲ. ಆದರೆ ಭಾರತೀಯ ಜ್ಯೋತಿರ್ವಿಜ್ಞಾನ ಅಥವಾ ಜ್ಯೋತಿಷ್ಯ ಏನಿದೆ, ಅದು ಹುಟ್ಟಿರುವುದು ಈ ಗ್ರಹಗಳು, ಸೂರ್ಯ ಮತ್ತು ಗ್ರಹಗಳು ನಮ್ಮ ಮೇಲೆ ವೈಯಕ್ತಿಕವಾಗಿ ಹೇಗೆ ಪ್ರಭಾವ ಬೀರ್ತಾವೆ ಅನ್ನುವುದೇ. ಸೊ ಈ ಪ್ರಭಾವ ಬೀರುವುದು ನಿಜವೋ ಸುಳ್ಳೋ, ಇದು ವೈಜ್ಞಾನಿಕವೋ ಅಲ್ಲವೋ ಅನ್ನೋದು ಬೇರೆ. ಬಟ್ ಭಾರತೀಯರು ಅದನ್ನು ಕಂಡುಕೊಂಡಿದ್ದರು ಆ ಕಾಲಘಟ್ಟದಲ್ಲೇ. ಇಸಿ ಭೂಮಿಯಿಂದ ಸೂರ್ಯ ಎಷ್ಟು ದೂರದಲ್ಲಿದ್ದಾನೆ, ಚಂದ್ರ ಎಷ್ಟು ದೂರದಲ್ಲಿದ್ದಾನೆ ಅನ್ನೋದು ಅವ್ರಿಗೆ ಗೊತ್ತು. ಆ ಕಾರಣಕ್ಕೆ ಅವರು ಭಾಳ ಸ್ಪಷ್ಟವಾಗಿ ಗ್ರಹಣಗಳು ಯಾವಾಗ ನಡೀತವೆ ಅಂತ ಹೇಳಬಲ್ಲವರಾಗಿದ್ದರು. ಅವರು ಕಲ್ಪನೆಯಲ್ಲಿ ಭೂಮಿ ಸೂರ್ಯನ ಸುತ್ತ ಸುತ್ತಿದ್ನೋ, ಸೂರ್ಯ ಭೂಮಿ ಸುತ್ತ, ಅದೇ ಡಿಫ್ರೆಂಟ್ ಇಶ್ಯೂ. ಯಾವುದೇ ವೈಜ್ಞಾನಿಕ ಉಪಕರಣಗಳಿಲ್ಲದೇ ಭಾರತೀಯರು ಇದನ್ನು ಕಂಡುಕೊಂಡಿದ್ರು, ಅದಕ್ಕೆ ನಾವು ಹೆಮ್ಮೆ ಪಡಲೇಬೇಕು. ಈಗ ಸೂರ್ಯ ಭೂಮಿಯ ಮೇಲೆ ನಮ್ಮ ಮೇಲೆ ಪರಿಣಾಮ ಬೀರ್ತಾನೆ ಅನ್ನೋದು ಪ್ರೂವ್ ಆಗಿದೆ. ಉಳಿದ ಗ್ರಹಗಳಿಗೆ ಸಂಬಂಧಪಟ್ಟೆ ಅಂತ ಆಗಿಲ್ಲ, ಆದರೆ ಜ್ಯೋತಿಷಿಗಳು ಅದನ್ನು ಹೇಳ್ತಾರೆ ಆಗಿದೆ ಆಗಿದೆ ಅಂತ ಅವ್ರದ್ದೇ ಇದುವರೆಗೂ ಅದು ಪ್ರೂವ್ ಆಗಿಲ್ಲ, ಸಾಬೀತಾಗಿಲ್ಲ. ಈಗ ಕಳೆದ 20 ವರ್ಷಗಳಲ್ಲಿ ಭೂಮಿಗೆ ಏನಾಗಿದೆ ಅನ್ನೋದೇನಿದೆ, ಅದು ಆಘಾತಕಾರಿಯಾದ್ದು ಅಂತ ನನಗನ್ಸುತ್ತೆ ನಾಸಾ ಬಿಡುಗಡೆ ಮಾಡಿರುವ ಅನಿಮೇಷನ್ ಮೂಲಕ. ಒಂದು, ನಾನು ಮೊದಲು ಹೇಳಿದೆ ಸಮುದ್ರದ ಒಳಗಡೆ, ಸಮುದ್ರದ ಒಳಗಡೆ ಅತಿ ಸೂಕ್ಷ್ಮ ಜೀವಿಗಳು, ಸಸ್ಯಗಳು ಎಲ್ಲ ಇವೆ. ಅದಕ್ಕೂ ಭೂಮಿಯ ಮೇಲಿರುವ ನಮಗೂ ಸಂಬಂಧ ಇದೆ. ಈ ಭೂಮಿಯ ಸಮುದ್ರದ ಒಳಗಡೆ ಇರುವ ಬಹುತೇಕ ಸೂಕ್ಷ್ಮ ಏನು ಜೀವ ಸಂಕುಲ ಇದೆ, ಸೂಕ್ಷ್ಮ ವೆಜಿಟೇಷನ್ ಏನಿದೆ, ಅದು ಆ ವೆಜಿಟೇಷನ್ ಪ್ರಮುಖವಾಗಿ ಏನು ಕಾರ್ಬನ್ ಡೈಆಕ್ಸೈಡನ್ನು ಸ್ವೀಕರಿಸ್ತಾ ಹೋಗುತ್ತೆ. ಸೊ ಅದರ ಮೇಲೆ ಪರಿಣಾಮ ಬೀರಿದೆ ಅಂತ. ಆ ಕಾರಣದಿಂದಾಗಿ ಭೂಮಿಯ ಮೇಲೆ ಒಟ್ಟಾರೆ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಜಾಸ್ತಿ ಆಗ್ತಾ ಹೋಗ್ತಾ ಭೂಮಿಯ ತಾಪಮಾನ ಏರ್ತಾ ಇದೆ.
ಹೀಗೆ ಭೂಮಿಯ ತಾಪಮಾನ ಏರ್ತಾ ಹೋದರೆ ಈ ಭೂಮಿ ಇರುವುದೊಂದೇ ಭೂಮಿ ಅಲ್ವಾ, ನಮಗೆಲ್ಲ ಇರುವುದೊಂದೇ ಭೂಮಿ, ಈ ಭೂಮಿ ನಾಶದ ಅಂಚಿಗೆ ಹೋಗುತ್ತೆ. ಈ ಭೂಮಿ ನಾಶದ ಅಂಚಿಗೆ ಹೋದಾಗ ನಾವೆಲ್ಲ ನಾಶವಾಗ್ತೀವಿ ಮನುಷ್ಯರು. ಇದು ಅಪಾಯದ ಗಂಟೆ, ಇದು ಎಚ್ಚರಿಕೆಯ ಗಂಟೆ. ಆ ಕಾರಣಕ್ಕಾಗಿ ವಿಶ್ವದ ಹಲವು ರಾಷ್ಟ್ರಗಳು ಕುಳಿತು ಚರ್ಚೆ ಮಾಡೋದು ಹೇಗೆ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಕಡಿಮೆ ಮಾಡಬೇಕು, ಇದರಲ್ಲಿ ಭಿನ್ನಾಭಿಪ್ರಾಯಗಳಿವೆ. ಭಾರತ ಮತ್ತು ಚೀನಾ ಏನಿದೆ, ಅವರು ಅತಿ ಹೆಚ್ಚು ಕಾರ್ಬನ್ ಡೈಆಕ್ಸೈಡನ್ನು ಉತ್ಪಾದನೆ ಮಾಡ್ತಾ ಅದರ ಪ್ರಮಾಣ ಕಡಿಮೆ ಮಾಡಬೇಕು. ಬಟ್ ಇಲ್ಲಿರುವ ಸಮಸ್ಯೆ ಅಭಿವೃದ್ಧಿ. ಅದು ನಮ್ಮ ಇಡೀ ಅಭಿವೃದ್ಧಿಯ ಕಾನ್ಸೆಪ್ಟ್ ಏನಿದೆ, ಯಾವುದು ಅಭಿವೃದ್ಧಿ ಯಾವುದು ಅಲ್ಲ ಅನ್ನುವುದೇನಿದೆ, ಅದು ಆಧುನಿಕ ಜಗತ್ತು ಅಭಿವೃದ್ಧಿಯನ್ನು ನೋಡೋದು ಬೇರೆ. ಬಟ್ ಭಾರತೀಯರು ಅಭಿವೃದ್ಧಿಯ ಪರಿಕಲ್ಪನೆಯೇ ಬೇರೆ ಆಗಿತ್ತು ಮೊದಲಿಂದ. ಭಾರತೀಯರು ಅಭಿವೃದ್ಧಿಯನ್ನು ನೋಡಿದ ರೀತಿ ಬೇರೆ. ಬಟ್ ಇವತ್ತು ಅಭಿವೃದ್ಧಿ ಅಂದರೆ ಏನು ಯಾವುದು ಅಂತ. ಸೊ ಈ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳಿವೆ. ಒಟ್ಟಾರೆ ನಮ್ಮ ಈ ಕೈಗಾರಿಕೀಕರಣ, ಹೊಸ ಬದುಕು, ಇದೆಲ್ಲ ಕೂಡ ನಮ್ಮ ಮೇಲೆ ಬೀರ್ತಾ ಇರುವಂಥ ಪರಿಣಾಮಗಳು. ಸೊ ಈ ನಾಸಾದ ಹೊಸ ಅನಿಮೇಷನ್ ಹೇಳುವ ಪ್ರಕಾರ ಅದು ಒಟ್ಟಾರೆಯಾಗಿ ಇಡೀ ವೆಜಿಟೇಷನ್ ಏನಿದೆ ಅದರ ಮೇಲಾದ ಪರಿಣಾಮಗಳು, ಈಕೋಸಿಸ್ಟಮ್ ಮೇಲೆ ಆಗ್ತಾ ಇರುವಂಥ ಪರಿಣಾಮಗಳು, ಅದು ಅಪಾಯಕಾರಿಯಾದ್ದು ಅಂತ. ಇದರ ಜೊತೆಗೆ ಇದನ್ನೆಲ್ಲ ಗಮನಿಸಿ ನಾಸಾ ಏನು ಇನ್ನೊಂದು ಉಪಗ್ರಹವನ್ನು ಹಾಕ್ಬಿಟ್ಟಿದೆ. ಅದು ಸಂಪೂರ್ಣವಾಗಿ ಏನು ಇಡೀ ಭೂಮಿಯ, ಎಸ್ಪೆಷಲಿ ಅಮೇರಿಕಾ, ಭೂಮಿಯ ಹವಾಮಾನದ ಮೇಲೆ ಅಧ್ಯಯನ ನಡೆಸ್ತಾ ಅಂಕಿಅಂಶಗಳನ್ನು ಕಳಿಸ್ತಾ ಹೋಗೋದು ಮತ್ತು ಹವಾಮಾನದ ಮುನ್ಸೂಚನೆಯನ್ನು ಪರ್ಫೆಕ್ಟಾಗಿ ಕೊಡುವಂಥದ್ದು. ಇವತ್ತಿನವರೆಗೆ ನಾವು ಹವಾಮಾನ ಇಲಾಖೆ ಕೊಟ್ಟ ಎಲ್ಲ ಏನು ಮುನ್ಸೂಚನಾ ವರದಿಗಳಿವೆ, ಅದರ ಯಶಸ್ವಿ ಆದ್ದೇ ಕಡಿಮೆ. ಬೆಂಗಳೂರು ಸುತ್ತಮುತ್ತ ಭಾರೀ ಮಳೆಯಾಗುವ ಸಂಭವ ಅಂತಾರೆ, ಮಳೆನೇ ಬೀಳಲ್ಲ. ಮೋಡ ಕವಿದ ವಾತಾವರಣ ಅಂತಾರೆ, ಒಂದೊಂದು ಸಲ ಮೋಡನೇ ಇರಲ್ಲ. ಸೊ ಇದೀವಿ ಇದು ಸೈಂಟಿಫಿಕ್ ಆದ್ದು. ಆದರೆ ಏನು ಈ ಮೋಡಗಳ ಚಲನೆ ಏನಿರುತ್ತೆ, ಆ ಮೋಡಗಳು ನಮ್ಮನ್ನು ಕೇಳಿ ಚಲಿಸಲ್ಲ, ಓರ ಕೆಲವು ಸೂತ್ರಗಳ ಆಧಾರದ ಮೇಲೆ ಅದನ್ನು ಹೇಳಲಾಗುತ್ತೆ. ಅದರಲ್ಲಿ ಅಕ್ಯುರಸಿ ಪ್ರಮಾಣ ಎಷ್ಟು ಅನ್ನೋದು ಬಹಳ ಮುಖ್ಯ. ಆ ಕಾರಣಕ್ಕಾಗಿ ಅಕ್ಯುರಸಿ ಪ್ರಮಾಣವನ್ನು ಹೆಚ್ಚಿಸುವುದಕ್ಕಾಗಿ ಅತ್ಯಾಧುನಿಕವಾದ ಸ್ಯಾಟಲೈಟ್ ಒಂದನ್ನು ನಾಸಾ ಹರಿಬಿಟ್ಟಿದೆ. ಹಾಗೆ ನೋಡಿದರೆ ಇವತ್ತು ಅಗಸ ಇದೆಯಲ್ಲ, ಸಾವಿರಾರು ಕಣ್ಣುಗಳು ಭೂಮಿಯತ್ತ ನೋಡ್ತಾ ಇವೆ ಅಂತ. ಎಲ್ಲ ದೇಶಗಳು ತಮ್ಮದೇ ಆದಂಥ ಸ್ಯಾಟಲೈಟ್ಗಳನ್ನು ಹೊಂದಿವೆ. ಒಂದೆರಡು ಕಣ್ಣುಗಳೆಲ್ಲ ಕಂಡ್ರಿ, ಸಾವಿರಾರು ಕಣ್ಣುಗಳು ಅಗಸದಲ್ಲಿ ನಿಂತು ನೋಡ್ತಾ ಇವೆ. ಸೊ ಈ ನೋಡುವಿಕೆ ಇದೆಯಲ್ಲ, ಅದು ಕೇವಲ ಹವಾಮಾನಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ನೀವು ಯಾವುದೇ ಪ್ರದೇಶ, ಫಾರ್ ಎಕ್ಸಾಂಪಲ್, ನೀವು ಗೂಗಲ್ ಅರ್ಥ ಹಾಕೊಂಡು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ನೀವು ಸುಮ್ಮನೆ ಗೂಗಲ್ ಅರ್ಥ ಹಾಕಿ ನೋಡಿಬಿಟ್ರೆ ನಮ್ಮ ಮನೆ ಎಲ್ಲಿದೆ, ನಮ್ಮ ಮನೆ ಸ್ಟ್ರೀಟ್ ಯಾವುದು, ನಮ್ಮ ಮನೆ ಹತ್ತಿರವರೆಗೆ ಹೋಗ್ತೀವಿ. ಅಂದರೆ ನಮ್ಮ ಪ್ರೈವಸಿ ಅನ್ನೋದಿರುತ್ತಲ್ಲ, ಅದು ಎಲ್ಲದೂ ಕೂಡ ಹೊರಟೋಗಿದೆ. ಯು ಸಿ, ಅಮೇರಿಕಾದಲ್ಲಿ ಕುಳಿತೆ ನಾವೆಲ್ಲೋ ಬೆಂಗಳೂರಿನ ಕೂತವ್ರು ಏನು ಮಾಡ್ತಿದ್ದೀವಿ, ಎಲ್ಲಿದ್ದೀವಿ, ನಮ್ಮ ಚಲನವಲನಗಳೇನು, ಇದನ್ನು ಎಲ್ಲವನ್ನು ಕೂಡ ಸಂಗ್ರಹಿಸಬಹುದು ಮಾಹಿತಿಯನ್ನು. ಆ ಕಾಲಘಟ್ಟದಲ್ಲಿ ಬಂದಿದ್ದು ಪ್ರೈವಸಿ ಹ್ಯಾಸ್ ಗಾನ್ ಟು ಡಾಗ್ಸ್. ನಮಗೆ ಯಾರೂ ಖಾಸಗಿತನ ಅನ್ನೋದು ಇಲ್ಲವೇ ಇಲ್ಲ. ಆಗಿದೆ ಅಂದರೆ ಮುಗೀತು. ಈವನ್ ನಿಮ್ಮ ಫೇಸ್ಬುಕ್ ಅಕೌಂಟ್ಗಳು, ಇನ್ನೊಂದು ಅಕೌಂಟ್ ಅಂದರೆ ನಿಮ್ಮ ಸ್ಟೇಟಸ್ ಅಪ್ಡೇಟ್ ನೋಡಿಬಿಟ್ಟೆ ನಮ್ಮ ಇಡೀ ನಮ್ಮ ವ್ಯಕ್ತಿತ್ವ ಮಾಹಿತಿಯನ್ನು ಅಧ್ಯಯನ ಮಾಡಿ ಬೆಂಗಳೂರಿನಲ್ಲಿ ಇಂತಲ್ಲಿ ಕೂತಂಥ ಈ ವ್ಯಕ್ತಿ ಹೀಗೆ, ಇವನ್ ಲೈಕ್ ಡಿಸ್ಲೈಕ್ಸ್ ಹೀಗೆ, ಇವನಿಗೆ ಯಾರ್ಯಾರ ಜೊತೆ ಸಂಪರ್ಕ ಇದೆ, ಯಾರ್ಯಾರ ಜೊತೆ ಸಂಬಂಧ ಇದೆ, ಯಾರ್ಯಾರು, ಪ್ರತಿ ಮಾಹಿತಿಯನ್ನು ನೀವು ಇನ್ಯಾವುದೋ ದೇಶದಲ್ಲಿ ಕುಳಿತು ಪಡಿಬೋದು. ಫೇಸ್ಬುಕ್, ಟ್ವಿಟರ್ನಂಥದ್ದು ಅವರು ನಮ್ಮ ಬಿಹೇವಿಯರ್ ಮೇಲೇ ಸಿ ನಮ್ಮ ಬಗ್ಗೆ ಅಧ್ಯಯನ ಮಾಡಿ ಒಂದು ತೀರ್ಮಾನಕ್ಕೆ ಬರಬಲ್ಲರು. ಯಾಕಂದರೆ ನಮಗೇನು ಅನಿಸುತ್ತೆ ಅನ್ನೋದು ಸ್ಟೇಟಸ್ ಅಪ್ಡೇಟ್ ಹಾಕ್ತಿರ್ತೀವಲ್ವ. ಸೊ ಅದನ್ನು ನೋಡ್ತಾ ನೋಡ್ತಾ ಅದನ್ನು ಯು ಸಿ ಸ್ವೀಕಾರ ಮಾಡ್ಕೋಬೋದು. ಆ ಸ್ಥಿತಿಯಲ್ಲಿದ್ದೇವೆ. ನಾನು ಕಾರ್ಬನ್ ಡೈಆಕ್ಸೈಡ್ ಮತ್ತು ಹೆಚ್ಚಾಗ್ತಾ ಇರೋದ್ರ ಬಗ್ಗೆ ಮಾತನಾಡಿದೆ. ಏನು ನಾಸಾ ಅದು ಕಳವಳ ನಾಸಾ ವ್ಯಕ್ತಪಡಿಸಿಲ್ಲ, ನಾಸಾ ವರದಿಂದ ನಾವು ಕಳವಳ ವ್ಯಕ್ತಪಡಿಸುವ ಸ್ಥಿತಿ ಇದೆ. ಯಾಕಂದರೆ ನಮ್ಮೆಲ್ಲರ ಈ ಭೂಮಿ ಉಳಿಯುತ್ತಾ ಅಂತ. ಹಾಗಿದ್ದರೆ ಇದಕ್ಕಿರುವ ದಾರಿ ಮತ್ತು ಪರಿಹಾರಗಳೇನು? ಒಟ್ಟಾರೆ ವಿದ್ಯುತ್ ಏನಿದೆ, ನಾವು ಯಾವ ರೀತಿಯ ವಿದ್ಯುತ್ತನ್ನು ಪಡಿಬೇಕು, ಯಾವುದು ಬಳಸಬೇಕು, ರಿನ್ಯೂವಬಲ್ ಎನರ್ಜಿ ಅಂತ ಹೇಳ್ತೀವಿ, ಸೇಫ್ ಎನರ್ಜಿ ಅಂತೀವಿ, ಅದನ್ನು ಪಡೆಯೋದು ಹೇಗೆ ಅಂತ. ಇದಕ್ಕೆ ಸಂಬಂಧಪಟ್ಟ ಒಂದು ವರದಿ ಇದೆ. ಆ ವರದಿಯನ್ನು ನಾನು ನೋಡಿದೆ, ನನಗೆ ಬಹಳ ಖುಷಿಯಾಯಿತು. ಇಸಿ ಅದು ಸೌರ ವಿದ್ಯುತ್ತಿಗೆ ಸಂಬಂಧಪಟ್ಟಿದ್ದು.
ನಿಮ್ಮಲ್ಲೆಲ್ಲ ಸೌರ ವಿದ್ಯುತ್ ಇರ್ಬೋದು, ಇನ್ನೊಂದು ಇರ್ಬೋದು, ಮನೆಯಲ್ಲಿ ಬಳಸ್ಬೋದು. ಯು ಸಿ ಮೇಲೆ ಪ್ಯಾನಲ್ಗಳನ್ನು ಟೆರೇಸ್ ಮೇಲೆ ಹಾಕ್ತೀವಿ ಅಲ್ವಾ. ಈವನ್ ನೀರು ಕಾಯಿಸೋದಕ್ಕೆ ಮನೆ ಒಂದೆರಡು ಬಲ್ಬ್ ಕೂಡ ಬರ್ಸ್ತೀವಿ. ಅದರ ನಡುವೆ ಇತ್ತೀಚೆಗೆ ನಮ್ಮ ದೇಶದ ಒಳಗಡೆ ಕರ್ನಾಟಕ ಸೇರಿದಂತೆ ಸೌರ ವಿದ್ಯುತ್ ಬಳಕೆಯ ಬಹುದೊಡ್ಡ ಕ್ರಾಂತಿನೇ ನಡೀತಾ ಇದೆ ವಿಶ್ವದಲ್ಲಿ. ಎಲ್ಲೂ ಕೂಡ ಭಾರತದಲ್ಲಿ ಏನು ಈ ಸೌರ ವಿದ್ಯುತ್ ಬಳಕೆಗೆ ಯಾವ ಪ್ರಮಾಣದಲ್ಲಿ ಬೃಹತ್ ಯೋಜನೆಗಳನ್ನು ಹಾಕ್ಕೊಂಡಿದ್ದೀವೋ ಆ ಪ್ರಮಾಣದಲ್ಲಿ ವಿಶ್ವದ ಇನ್ಯಾವುದು ದೇಶದಲ್ಲಿ ಹಾಕ್ಕೊಂಡಿಲ್ಲ. ಅದು ನಮಗೆಲ್ಲ ಹೆಮ್ಮೆ. ಸೊ ಭಾರತವನ್ನು ಈಗ ಗುರುತಿಸ್ತಾ ಇರುವುದು ವಿದ್ಯುತ್ ಕ್ಷೇತ್ರದಲ್ಲಿ ಸೇಫ್ ಎನರ್ಜಿ ಮತ್ತು ರಿನ್ಯೂವಬಲ್ ಎನರ್ಜಿ ಏನಿದೆ ಆ ಕ್ಷೇತ್ರದಲ್ಲಿ ಭಾರತ ಅತ್ಯದ್ಭುತವಾದ ಸಾಧನೆ ಮಾಡ್ತಾ ಇದೆ ಅಂತ ವಿಶ್ವದ ಬಹುತೇಕ ರಾಷ್ಟ್ರಗಳು ನಮ್ಮನ್ನು ಹೊಗಳ್ತಾ ಇದೆ. ಆದರೆ ನಾವು ಇನ್ನೊಂದು ಹೆಜ್ಜೆ ಮುಂದಿಟ್ಟಿದ್ದೀವಿ. ಅಂದರೆ ಈಗಿರುವ ಸೌರ ವಿದ್ಯುತ್ ಬಳಕೆ ಏನಿದೆ ಇದನ್ನು ಬೇರೆ ಬೇರೆ ರೀತಿ ವಿಸ್ತರಿಸುವುದು ಹೇಗೆ ಅಂತ. ಇತ್ತೀಚಿನ ವರದಿಗಳ ಪ್ರಕಾರ ಕಾರ್ಗಳಿಗೂ ಕೂಡ ಸೌರ ವಿದ್ಯುತ್ ಬಳಸುವ ಕಾಲ ಇನ್ನು ದೂರ ಇಲ್ಲ. ಇನ್ನು 3-4 ವರ್ಷಗಳಲ್ಲಿ ಅದನ್ನು ಮಾಡ್ಬೋದು. ಹೇಗೆ ಮಾಡ್ಬೋದು? ನಮ್ಮಲ್ಲಿ ಎಲೆಕ್ಟ್ರಿಕ್ ಕಾರ್ ಇದೆ, ಡೀಸೆಲ್ ಬಿಟ್ಬಿಡಿ, ಪೆಟ್ರೋಲು ಡೀಸೆಲ್ ಹಾರಿಬಲ್ಲ. ಅದು ಬಿಟ್ಟರೆ ನಾವು ಎಲೆಕ್ಟ್ರಿಕ್ ಕಾರ್ಗಳನ್ನ ಪ್ರಾರಂಭ ಮಾಡಿದ್ದೀವಿ, ಮಾರ್ಕೆಟಲ್ಲಿ ಸಿಗುತ್ತೆ, ಬಟ್ ಆ ಪ್ರಮಾಣದ ಪಾಪ್ಯುಲಾರಿಟಿ ಇಲ್ಲ ಅದಕ್ಕೆ. ಆದರೆ ಈಗ ಯೋಚನೆ ಮಾಡ್ತಾ ಇರೋದು ಈ ಸೌರ ವಿದ್ಯುತ್ತನ್ನು ಬ್ಯಾಟ್ರಿಯಲ್ಲಿ ಸಂಗ್ರಹಿಸೋದು ಹೇಗೆ ಅಂತ. ಸೊ ಯಾವಾಗ ನೀವು ಸೌರ ವಿದ್ಯುತ್ತನ್ನು ಒಂದು ಬ್ಯಾಟ್ರಿಯಲ್ಲಿ ಸಂಗ್ರಹಿಸಲಾಗುತ್ತೆ ಆಗ ಬ್ಯಾಟ್ರಿಯನ್ನು ನಿಮ್ಮ ಕಾರ್ಗೆ ಹಾಕೊಂಡು ಓಡಿಸ್ಕೊಂಡು ಹೊಂಟು ಹೋಗ್ಬಿಡ್ಬೋದು, ಬೇರೆ ಅದಕ್ಕೆ ಅಗತ್ಯ ಇರಲ್ಲ. ಸೊ ಈ ದಿಸೆಯಲ್ಲಿ ನಡೀತಾ ಇರುವಂಥ ಸಂಶೋಧನೆಗಳೇನಿವೆ ಅದು ಒಂದು ಹಂತಕ್ಕೆ ಬಂದು ನಿಂತಿದೆ. ಈಗ ಬರ್ತಾ ಇರುವ ವರದಿಗಳ ಪ್ರಕಾರ ಇನ್ನು 3-4 ವರ್ಷಗಳಲ್ಲಿ ಅದು ಲಿಥಿಯಂ ಬ್ಯಾಟ್ರೀಸ್ ಅಂತ ಆ ಬ್ಯಾಟ್ರಿ ಮಾರುಕಟ್ಟೆಗೆ ಬಂದರೂ ಬರ್ಬೋದು. ಬಂದರೆ ಆರಾಮ್ ಕಂಡ್ರಿ, ಬ್ಯಾಟ್ರಿ ಚಾರ್ಜ್ ಮಾಡ್ದ ಮನೆ ಹೊರಗಡೆ ಇಟ್ಟ, ಸೊ ಚಾರ್ಜ್ ಆಯಿತು ಬ್ಯಾಟ್ರಿ, ಬ್ಯಾಟ್ರಿ ಎತ್ಕೊಂಡ ನಮ್ಮ ಕಾರ್ಗೆ ಹಾಕ್ಕೊಂಡ ಬಿಟ್ಕೊಂಡ ಹೋದ, ಕಾಸು ಖರ್ಚಿಲ್ಲ. ಇರಿವೆ ಬ್ಯೂಟಿಫುಲ್ ಡೆವಲಪ್ಮೆಂಟ್. ವಿಜ್ಞಾನ ಅನ್ನೋದಾಗೆ ನಾನು ಭಾಳ ಸಂದರ್ಭದಲ್ಲಿ ಹೇಳ್ತೀನಿ, ಅದು ಎರಡು ಅಲುಗಿನ ಕತ್ತಿ ಇದ್ದಾಗೆ ಅದನ್ನ ಹೇಗೆ ಬೇಕಾದ್ರೂ ಬಳಸ್ಬೋದು. ಅದು ವಿಧ್ವಂಸಕ ಕೃತ್ಯಗಳಿಗೂ ಬಳಸ್ಬೋದು, ಅದು ಪೂರಕವಾದ ಜನಪರವಾದ ಕೆಲಸಗಳಿಗೆ ಕೂಡ ಬಳಸ್ಬೋದು. ಸೌರ ವಿದ್ಯುತ್ ಈ ಬಳಕೆಗೆ ಸಾಧ್ಯ ಆದರೆ ನಮ್ಮ ಕಾರುಗಳು ಒಂದು ಇಡೀ ಅದರ ನಮ್ಮ ಕಾರನ್ನು ಮೇಂಟೆನೆನ್ಸ್ ಚಾರ್ಜಸ್ ಕಡಿಮೆ ಆಗೋದು ಒಂದದ್ರ ಜೊತೆಗೆ ನಾನು ಮೊದಲು ಹೇಳಿದಾಗೆ ಪರಿಸರದಲ್ಲೇ ಏನು ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಆ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಕಡಿಮೆ ಆಗುತ್ತೆ. ಆದ್ದರಿಂದ ನಾವು ವಿಶ್ ಮಾಡೋಣ ಆದಷ್ಟು ಬೇಗ ಸಿ ಏನು ಸೌರ ವಿದ್ಯುತ್ ಬ್ಯಾಟ್ರಿಗಳೇನಿವೆ ಲಿಥಿಯಂ ಬಳಸಿ ಬರುತ್ತೆ ಅಂತ ಲಿಥಿಯಂ ಬ್ಯಾಟ್ರೀಸು ಅದು ಬಂದುಬಿಟ್ರೆ ನಾನಂತೂ ಡಿಸೈಡ್ ಮಾಡಿಬಿಟ್ಟಿದ್ರೆ ಫಸ್ಟ್ ಐ ವಿಲ್ ಗೋ ಆ್ಯಂಡ್ ಪರ್ಚೇಸ್ ಒಂದು ಬ್ಯಾಟ್ರಿ ತಂದು ನನ್ನ ಕಾರಿಗೆ ಹಾಕೋಬಿಟ್ಟು ಕಾರ್ ಹೇಗಿರುತ್ತೋ ಗೊತ್ತಿಲ್ಲ. ಏನಿವೆ ನಡೆಸಿ ಒಂದು ಭೂಮಿಯನ್ನು ಉಳಿಸಬೇಕಾಗಿದೆ. ಸೊ ನಾನು ಇವತ್ತಿನ ಎಡಿಟರ್ಸ್ ಚಾಯ್ಸ್ ಕೊನೆ ಅಂತಲ್ಲಿದ್ದೇನೆ, ಒಂದು ಮಾತು ನಾನು ಹೇಳಬೇಕಾದ್ದು ಪದ್ಮಾವತಿ ಸಿನಿಮಾದ ಬಗ್ಗೆ, ಅದರ ಕಾಂಟ್ರವರ್ಸಿ ಬಗ್ಗೆ ನಾನು ಮಾತನಾಡ್ತಾ ಬರ್ತಾ ಇದ್ದೆ. ಈ ಸಿನಿಮಾ ಬಿಡುಗಡೆ ಈಗ ಡಿಸೆಂಬರ್ 1 ಆಗ್ತಾ ಇಲ್ಲ, ನಿರ್ಮಾಪಕರ ಹೇಳಿಕೆ ಪ್ರಕಾರ ಮುಂದೂಡಲಾಗಿದೆ. ನಾನು ಆ ಸಿನಿಮಾದ ವಿಮರ್ಶೆ ಮಾಡಲಾರೆ, ಆದರೆ ನನಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಅಪಾರವಾದ ಗೌರವ ಪ್ರೀತಿ ಇದೆ. ಯಾರು ಇತಿಹಾಸವನ್ನಾಗಲಿ ವರ್ತಮಾನವನ್ನಾಗಲಿ ಮನುಷ್ಯರನ್ನಾಗಲಿ ಅವರಿಗೆ ಬೇಕಾದ ಹಾಗೆ ಅವರಿಗೆ ಅನ್ನಿಸುವ ಹಾಗೆ ವಿಶ್ಲೇಷಿಸುವ ಹಕ್ಕಿರಬೇಕು ಅವರಿಗೆ. ಅವರು ಹೇಳುವ ಅಭಿಪ್ರಾಯ ನಾವು ಒಪ್ಪಬೇಕು ಅಂತಲ್ಲ, ಅಭಿಪ್ರಾಯ ಸ್ವಾತಂತ್ರ್ಯ ಏನಿದೆ ಆರ್ಟ್ ಫಾರ್ಮ್ಗಳಲ್ಲಿರಲಿ ಇನ್ನು ಬೇರೆ ಮಾಧ್ಯಮದಲ್ಲಿ ಅದು ಹೇಳುವ ಅಧಿಕಾರವನ್ನು ಕಸಿದುಕೊಳ್ಳುವುದು ಅಪಾಯಕಾರಿಯಾದ್ದು. ಬೇರೆ ಬೇರೆ ಕಾರಣಗಳನ್ನು ನೀಡಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸುವ ಈ ನಾಳೆ ಈ ಸರ್ಕಾರಿ ಸಾಕ್ಷ್ಯಚಿತ್ರ ಬಂದಾಗ ಸಿನಿಮಾ ಬರಬೇಕು ಅನ್ನುವ ಕಾಲ ಬಂದರೂ ನನಗೆ ಆಶ್ಚರ್ಯವಾಗಿ ಕಾಣ್ತಾ ಇಲ್ಲ. ಅವರು ಹೇಳುವುದನ್ನು ಹೇಳಲಿ, ತೋರಿಸುವುದನ್ನು ತೋರಿಸಲಿ, ಜನ ತೀರ್ಮಾನ ಮಾಡ್ತಾರೆ, ನಂತರ ಕುಳಿತು ಚರ್ಚೆ ಮಾಡ್ಬೋದು. ಆದರೆ ಒಂದು ಸಿನಿಮಾವನ್ನು ಬಿಡುಗಡೆ ಮಾಡದಿರುವ ಸ್ಥಿತಿಗೆ ತರೋದಿದೆಯಲ್ಲ, ಅದು ಯಾವುದು ಜನತಂತ್ರ ವ್ಯವಸ್ಥೆಗಳು ಒಳ್ಳೆಯದಲ್ಲ ಅನ್ನುವ ಮಾತನ್ನು ನಾನು ಹೇಳ್ತೀನಿ. ನೋಡೋಣ ಯಾವತ್ತು ಪದ್ಮಾವತಿ ಬರ್ತಾಳೋ, ಊರಿಗೆ ಒಬ್ಬಳು ಪದ್ಮಾವತಿನೋ ಅಲ್ಲೋ ಗೊತ್ತಿಲ್ಲ, ನಮ್ಮನೆ ಬಾಗಿಲಿಗೆ ಬರುವ ಪದ್ಮಾವತಿಗಾಗಿ ಕಾಯಣ. ಏನಿವೆ ಈ ದಿನ ತಮಗೆಲ್ಲ ಒಳ್ಳೆಯದಾಗಲಿ, ತಮ್ಮ ಮನಸ್ಸಿನಲ್ಲಿರುವ ಸಾಕಾತ ನೋವು ಎಲ್ಲ ಹೋಗಲಿ, ಇಡೀ ದಿನ ಸಂತೋಷದಿಂದ ಇರುವಂತಾಗಲಿ, ಯಾವುದೇ ಜಗಳ ಇದ್ರ ಮರೆಯಾಗಲಿ, ಎಲ್ಲರಲ್ಲೂ ಪ್ರೀತಿಯ ಭಾವ ಹುಟ್ಟಲಿ, ಮನುಷ್ಯ ಸಂಬಂಧಗಳು ಉಳಿಲಿ ಅಂತ ಇವತ್ತಿನ ಎಡಿಟರ್ಸ್ ಚಾಯ್ಸ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.